ಮಹಾರಾಷ್ಟ್ರದ ಗಡ್ಚಿ ರೋಲ್ನಲ್ಲಿ ಮರುಮತದಾನ ನಡೆಯಲಿದೆ. ಕಾರಣ ಏನ್ ಗೊತ್ತಾ? ಇಲ್ಲಿದೆ ವರದಿ ನೋಡಿ. ಮಹಾರಾಷ್ಟ್ರದ ಗಡ್ಚಿರೋಲಿ ಜಿಲ್ಲೆಯಲ್ಲಿ ಮತದಾನ ಮತಗಟ್ಟೆ ಬೆಳೆ ನಡೆದ ಸುಧಾರಿತ ಸ್ಫೋಟಕ ಸಾಧನ ಸ್ಫೋಟದ ಕುರಿತು ಎಎನ್ಐಗೆ ಮಾತನಾಡಿದ ಮಹಾರಾಷ್ಟ್ರದ ಹೆಚ್ಚುವರಿ ಮುಖ್ಯ ಚುನಾವಣಾಧಿಕಾರಿ ದಿಲೀಪ್ ಶಿಂದೆ, ಗಡ್ಚಿರೋಲಿ ಗುಂಡಿನಲ್ಲಿ ಮತ್ತು ಬಾಂಬ್ ಸ್ಫೋಟದಲ್ಲಿ ಆ ಎರಡು ಜವಾನ್ ಗಾಯಗೊಂಡಿದ್ದಾರೆ. ಗಡ್ಚಿರೋಲಿಯಲ್ಲಿ 4 ಮತಗಟ್ಟೆಗಳಲ್ಲಿ ಮತದಾನ ನಡೆಯಲಿಲ್ಲ. ಈ ಚುನಾವಣಾ ಆಯೋಗಕ್ಕೆ ಮಾಹಿತಿ ನೀಡಿದ್ದೇವೆ ಮತ್ತು ಮತದಾನ ಕೇಂದ್ರಗಳಲ್ಲಿ ಮತ್ತೆ ಚುನಾವಣೆಗೆ ಹೋಗುತ್ತೇವೆ ಹಾಗೂ ಗಡ್ಚಿರೋಲಿಯಲ್ಲಿ ಮರು ಮತದಾನ ಮಾಡಲು ಹೇಳುತ್ತೇವೆ ಎಂದು ಹೇಳಿದ್ದಾರೆ. ಪಾರ್ಲಿಮೆಂಟ್ರಿ ಕಾನ್ಸ್ಟಿಟ್ಯೂನ್ಸಿಸ್ ಹೇ ಉಸ್ಮೇ ಆಜ್ ಶಾಮ್ 5:30 ಬಜೆ ತಕ್ ಜೊ ವೋಟಿಂಗ್ ಹುವಾ ಹೇ ಉಸ್ಕಾ ಪರ್ಸೆಂಟೇಜ್ ಇಸ್ ತರಹ ಸೇ ಹೇ ವರ್ಧಾ ಮೇ 55.30, ರಾಮಟೇಕ್ ಮೇ 51.72, ನಾಗ್ಪುರ್ ಮೇ 53.13, ಭಂಡಾರಾ ಗೊಂದಿಯಾ 60.5, ಗಡ್ಚಿರೋಲಿ ಮೇ 61.33, ಚಂದ್ರಪುರ್ ಮೇ 55.97, ಯವತ್ಮಾಲ್ ವಾಸಿಮ್ ಮೇ 53.78. ಐಸಾ ಆವರೇಜ್ 55.97 ಇತನಾ ವೋಟಿಂಗ್ ಹುವಾ ಹೇ 5:30 ಬಜೆ ತಕ. ಗಡ್ಚಿರೋಲಿ ಮೇ ದೋ ಜಗಹ ಕುಛ ಇನ್ಸಿಡೆಂಟ್ಸ್ ಹುಯೇ ಹೇ ಛೋಟೆ ಸೇ, ಏಕ ಜಗಹ ಫೈರಿಂಗ್ ಹುವಾ ಹೇ, ಏಕ ಜಗಹ ಬಾಂಬ್ ಬ್ಲಾಸ್ಟ್ ಕಿಯಾ ಗಯಾ ಜಿಸ್ಮೇ ದೋ ಜವಾನ್ ಹಮಾರೇ ಇಂಜರ್ಡ್ ಹುಯೇ ಹೇ, ಬಾಕಿ ಜಗಹ ಪೀಸ್ಫುಲ್ ಹುವಾ ಹೇ. ಗಡ್ಚಿರೋಲಿ ಮೇ ಯೇ 4 ಪೋಲಿಂಗ್ ಸ್ಟೇಷನ್ಸ್ ಐಸೆ ಜಹಾಂ ಪರ್ ಹಮಾರಿ ಪಾರ್ಟೀಸ್ ಪಹುಂಚ ನಹೀ ಪಾಯಿ, ವಹಾಂ ಪೇ ಆಜ ವೋಟಿಂಗ್ ನಹೀ ಹೋ ಪಾಯಿ. ಬಿಟ್ಕಾಯಿನ್ ನಿಷೇಧ. ಚೀನಾ ಬಿಟ್ಕಾಯಿನ್ ನಿಷೇಧಿಸಲು ಕಾರಣವೇನು ಗೊತ್ತಾ? ಈ ವರದಿ ನೋಡಿ. ಡಿಜಿಟಲ್ ಕರೆನ್ಸಿ ಆರ್ಥಿಕತೆ ಕ್ರಾಂತಿಕಾರಿ ಪರಿಗಣಿಸಬಹುದು, ಆದರೆ ಚೀನಾ ಇಲ್ಲದಿದ್ದರೆ ಯೋಚಿಸುತ್ತದೆ. ಸಂಪನ್ಮೂಲಗಳ ವ್ಯರ್ಥ ಮಾಡಲು ಕರ್ಫ್ಯೂ ಕರೆನ್ಸಿ ಗಣಿಗಾರಿಕೆ ಅಭ್ಯಾಸವನ್ನು ನಿರ್ದೇಶಿಸುವ ಉದ್ದೇಶದಿಂದ ದೇಶವು ಈ ರೀತಿ ಪ್ರಸ್ತಾಪಿಸುತ್ತಿದೆ. ರಾಷ್ಟ್ರದ ಪ್ರಮುಖ ಯೋಜನಾ ನಿಯಂತ್ರಕ ರಾಷ್ಟ್ರೀಯ ಅಭಿವೃದ್ಧಿ ಮತ್ತು ಸುಧಾರಣಾ ಆಯೋಗ ವೀಕ್ಷಣರಿ ಗಣಿಗಾರಿಕೆಯನ್ನು ನಿಷೇಧಿಸುವ ಉದ್ದೇಶವನ್ನು ಹೊಂದಿದೆ. ಇದು ಗಂಭೀರವಾಗಿ ವ್ಯರ್ಥವಾದ ಸಂಪನ್ಮೂಲಗಳನ್ನು ಹೊಂದಿದೆ. ಎಂಗಡ್ಜೆಟ್ ವರದಿಗಳು ಗಣಿಗಾರಿಕೆಯ ಪ್ರಕ್ರಿಯೆಯೊಂದು ಸಂಪೂರ್ಣ ಮತ್ತು ಸಂಪನ್ಮೂಲ ಹಸಿವಿನ ವಿಧಾನವಾಗಿದೆ. ವಿಶಿಷ್ಟವಾಗಿ ಬ್ಲಾಕ್ಮೇಲ್ ಸಂಖ್ಯೆಗಳ ಬಿರುಕುಗೊಳಿಸಲು ಮೀಸಲಾಗಿರುವ ಕಂಪ್ಯೂಟರ್ಗಳ ಪ್ರಬಲ ಬ್ಯಾಂಕುಗಳಿಗೆ ಇದು ಅಗತ್ಯವಾಗಿರುತ್ತದೆ. ಈ ಕ್ರಿಪ್ಟೋ ಕರೆನ್ಸಿಗಳ ಸುಮಾರು 30% ಭಾಗವನ್ನು ಚೀನಾದಲ್ಲಿ ಗಣಿಗಾರಿಕೆ ಮಾಡಲಾಗುತ್ತಿದೆ. ಇದು 10 ಮಿಲಿಯನ್ ಟನ್ ಇಂಗಾಲದ ಡೈಆಕ್ಸೈಡ್ಗೆ ಎಲ್ಲಿಯಾದರೂ ಉತ್ಪಾದಿಸುತ್ತದೆ. ಚೀನಾವು ಮಾಲಿನ್ಯ ಬಗ್ಗೆ ಮಾತ್ರವಲ್ಲ, ಕ್ರಿಪ್ಟೋ ಕರೆನ್ಸಿಯ ಕ್ರಿಯಾತ್ಮಕ ಮೌಲ್ಯಮಾಪನದಿಂದ ಹೂಡಿಕೆದಾರರಲ್ಲಿ ಸಂಭಾವ್ಯ ಗೊಂದಲವೂ ಸಹ ಇದೆ. ಹೊಸ ನಿಯಮಗಳು ಜಾರಿಗೆ ಬಂದಲ್ಲಿ ಚೀನಾದಲ್ಲಿ ಗಣಿಗಾರರ ಕಾರ್ಯಾಚರಣೆ ಬಿಟ್ಟು ಬಲವಂತವಾಗಿ ವಿದೇಶಿ ನೆಲೆಗಳಿಗೆ ತೆರಳಬೇಕಾಗುತ್ತದೆ. ಹೈಸ್ಕೂಲ್ ಫುಟ್ಬಾಲ್ ಆಟಗಾರರಲ್ಲಿ ಆದೇಶ ಮಾರ್ಗದರ್ಶಿ ಸೂತ್ರಗಳು ಮತ್ತು ಶಾಖದ ಕಾಯಿಲೆಗಳು ಕಡಿಮೆಯಾಗುತ್ತವೆ ಎಂದು ವರದಿಯಿಂದ ತಿಳಿದು ಬಂದಿದೆ. ಶಾಖದ ಸೆಳೆತ ಮತ್ತು ಶಾಖದ ಹೊಡೆತಗಳಂತಹ ಶಾಖ ಸಂಬಂಧಿತ ಕಾಯಿಲೆಗಳ ದರವು 1/2 ಕಡಿಮೆಯಾಯಿತು. ಇದು ಪ್ರೌಢಶಾಲೆಯ ಫುಟ್ಬಾಲ್ ಆಟಗಾರರಲ್ಲಿ ಶ್ರವಣ ಶಾಖದ ಕಾಯಿಲೆಗಳನ್ನು ಕಡಿಮೆ ಮಾಡಲು ರಾಜ್ಯ ನಿರ್ದೇಶನದ ಮಾರ್ಗದರ್ಶಿ ಸೂತ್ರಗಳನ್ನು ಅನುಸರಿಸುತ್ತದೆ. ಒಂದು ಅಧ್ಯಯನದ ಪ್ರಕಾರ ಹೈಸ್ಕೂಲ್ ಫುಟ್ಬಾಲ್ ಆಟಗಾರರಲ್ಲಿ ಶ್ರಮದಾಯಕ ಶಾಖದ ಅನಾರೋಗ್ಯವನ್ನು ಕಡಿಮೆ ಮಾಡಲು ರಾಜ್ಯ ನಿರ್ದೇಶಿತ ಮಾರ್ಗಸೂಚಿಗಳ ಪರಿಣಾಮಕಾರಿತ್ವವನ್ನು ಅಧ್ಯಯನವು ಪರಿಶೀಲಿಸಿತು ಮತ್ತು ಕಡ್ಡಾಯ ಸುರಕ್ಷತಾ ನೀತಿಗಳ ಮೂಲಕ ಶ್ರಮದಾಯಕ ಶಾಖಾ ಅನಾರೋಗ್ಯವನ್ನು ತಡೆಗಟ್ಟಬಹುದು ಎಂಬ ಬಲವಾದ ಸಾಕ್ಷ್ಯವನ್ನು ಒದಗಿಸಿತು. ಅಧ್ಯಯನದ ಸಂಶೋಧನೆಗಳನ್ನು ಜರ್ನಲ್ ಆಫ್ ಎನ್ವಿರಾನ್ಮೆಂಟಲ್ ಹೆಲ್ತ್ ಪ್ರಕಟಿಸಿಯಲ್ಲಿ ಪ್ರಕಟಿಸಲ್ಪಟ್ಟವು. ಶಾಖಾ ಸಂಬಂಧಿತ ಅನಾರೋಗ್ಯವು ಪ್ರೌಢಶಾಲಾ ಕ್ರೀಡಾಪಟುಗಳ ಜೀವಕ್ಕೆ ಅಪಾಯಕಾರಿ ಗಾಯವಾಗಿದೆ ಮತ್ತು ಪ್ರೌಢಶಾಲಾ ಫುಟ್ಬಾಲ್ ಆಟಗಾರರಲ್ಲಿ ಇದು ಅತ್ಯಂತ ಸಾಮಾನ್ಯವಾಗಿದೆ. ಬಿಸಿಯಾದ ಆರ್ದ್ರ ಸ್ಥಿತಿಯಲ್ಲಿರುವ ಕಠಿಣ ದೈಹಿಕ ಅಭ್ಯಾಸಗಳು ವ್ಯಾಪಕವಾದ ಶಾಖದಾಗ ಅನಾರೋಗ್ಯ ಸ್ಥಿತಿಯ ಅಪಾಯವನ್ನು ಹೆಚ್ಚಿಸುತ್ತದೆ. Thank you.
ಒಡಿಶಾದ ಕಾಳಹಂಡಿಯಲ್ಲಿ ಚುನಾವಣೆಯನ್ನು ಬಹಿಷ್ಕಾರ ಮಾಡಲಾಗಿದೆ. ಒಡಿಶಾದ ಕಾಳಹಂಡಿ ಬಿಜೆಪಿ ದಾರ್ ಎಂಬ ಹಳ್ಳಿಯು ಇಂದು ನಡೆದ ಲೋಕಸಭಾ ಚುನಾವಣೆಯನ್ನು ಬಹಿಷ್ಕರಿಸಿದೆ. ಸರಿಯಾದ ರಸ್ತೆ ಹಾಗೂ ಮೂಲಭೂತ ಸೌಕರ್ಯಗಳನ್ನು ಇರದ ಕಾರಣ ಚುನಾವಣೆಯನ್ನು ಬಹಿಷ್ಕರಿಸಿದೆ ಎನ್ನಲಾಗಿದ್ದು ಇದಕ್ಕೆ ಗ್ರಾಮಸ್ಥರು ಕೂಡ ಸಾಥ್ ನೀಡಿದ್ದಾರೆ. ತೋ ಜೋ 10 ಕಿಲೋಮೀಟರ್ ಹೇ ವಹಾ ಪರ್ ಘನೆ ಜಂಗಲ್ ಜೈಸಾ ಹೇ ಔರ್ ಜೋ 3 ಕಿಲೋಮೀಟರ್ ಹೇ ವಹಾ ಪರ್ ಜಂಗಲಿ ಜಾನವರ್ ಭೀ ಜಾನೆ ಸೇ ಕತರಾತೆ ಹೇ ಇಸಿಲಿಯೇ ಹಮ್ ಲೋಗೋನೆ ಕಲೆಕ್ಟರ್ ಕೋ ಭೀ ಬುಲಾಯಾ, DCP ಕೋ ಭೀ ಬುಲಾಯಾ, ಉಸ್ಕೆ ಬಾದ್ DRM ಕೆ ಪಾಸ್ ಭೀ ಭೇಜಾ, ಪರ್ ಇಸ್ಕಾ ಕೋಯಿ ಮತಲಬ್ ನಹಿ ನಿಕಲಾ. ಸಬ್ ಲೋಗ್ ಆಯೆ ಔರ್ ಬೋಲ್ ದಿಯೆ ಕಿ ನಹಿ 7 ದಿನ ಮೇ ಕರ್ ದೇಂಗೆ, 10 ದಿನ ಮೇ ಕರ್ ದೇಂಗೆ, 15 ದಿನ ಮೇ ಕರ್ ದೇಂಗೆ, ಪರ್ 2017 ಸೇ 2019 ಹೋ ಗಯೆ ಪರ್ ಕೋಯಿ ಹಲ್ ನಹಿ ನಿಕಲಾ. ಡಿಮಾಂಡ್ ಕ್ಯಾ ಹೇ ಆಪ್ ಲೋಗ್? ಡಿಮಾಂಡ್ ಯೇ ಹೇ ಕಿ ಹಮಾರಾ ರಾಸ್ತಾ ಬಂದ್ ಜಾಯೆ, ಇಸ್ಲಿಯೆ ಹಮ್ ಲೋಗೋನೆ ಬೂತ್ ಬಂದ್ ಕರ್ ದಿ ಹೇ. नहीं सर, हम 5:30 से मॉक पोल किए, मॉक पोल किए के बाद कोई नहीं आया. उनका जो डिमांड है, रेलवे ने उनका रास्ता कट ऑफ कर दिया और उनका डिमांड है जो जब तक डिमांड फुलफिल नहीं होगा वो वोट नहीं देंगे. नहीं पड़ा सर, यहाँ 666 वोट है लेकिन सुबह से अभी तक हमारा क्लोजिंग टाइम हो गया, अभी तक कोई वोट नहीं पड़ा है सर. ಕಾಶ್ಮೀರ ಪಂಡಿತರು ತಮ್ಮ ಮತಗಳನ್ನು ಜಮ್ಮು ಕಾಶ್ಮೀರದ ಉಧಂಪುರದಲ್ಲಿ ಮತ ಚಲಾಯಿಸಿದರು. ಕಾಶ್ಮೀರಿ ಪಂಡಿತರು ತಮ್ಮ ಮತಗಳನ್ನು ಜಮ್ಮು ಮತ್ತು ಕಾಶ್ಮೀರದ ಉಧಂಪುರದಲ್ಲಿ ಬರ್ಮುಲ್ಲಾ ಸಂಸದೀಯ ಕ್ಷೇತ್ರವಾಗಿ ನೀಡಿದರು. ವಲಸಿಗರು ತಮ್ಮ ಮತಗಳನ್ನು ಚಲಾಯಿಸುವಂತೆ ವಿಶೇಷ ಮತದಾನ ಕೇಂದ್ರವನ್ನು ಇಲ್ಲಿ ಸ್ಥಾಪಿಸಲಾಗಿತ್ತು. ಹಾಗೆಯೇ ಕಾಶ್ಮೀರಿ ಪಂಡಿತರು ತಮ್ಮ ತಮ್ಮ ಮತಗಳನ್ನು ಚಲಾಯಿಸಿದರು. यहाँ पे आज स्पेशल पोलिंग स्टेशन एस्टेब्लिश किया गया है. जो माइग्रेंट वोटर्स हैं 1 बारामूला पार्लियामेंट्री कॉन्स्टिट्यूएंसी के, वो यहाँ पे जो अपना वोट कास्ट करेंगे और उनके उन्होंने थ्रू एम फॉर्म हमें रिक्वेस्ट डाली थी कि दे आर इंटरेस्टेड टू कास्ट द वोट, एंड हम उसके लिए हमने स्पेशल वोटर लिस्ट हमने कल आउट की उनकी मदर इलेक्टोरल रोल से और उनके लिए फैसिलिटी प्रोवाइड की कि वो यहाँ पे उधमपुर में अपना वोट कास्ट कर सकते हैं. तो एज पर द गाइडलाइंस ऑफ इलेक्शन कमीशन ऑफ इंडिया वी हैव अश्योर्ड मिनिमम फैसिलिटी टू द वोटर्स लाइक टॉयलेट फैसिलिटी, देन वी हैव द रैम्प फैसिलिटी, देन वी हैव ड्रिंकिंग वाटर फैसिलिटी, एंड फॉर दोज PWD वोटर्स मीन्स हैंडीकैप्ड वोटर्स वी हैव व्हीलचेयर फैसिलिटी अलॉन्ग विद द दिव्यांग दूत. हम श्रीनगर बारामूला कॉन्स्टिट्यूएंसी से बिलोंग करते हैं और हम इधर माइग्रेंट हैं, इधर वोट डालने के लिए इसी कारण आए हैं हम कि देश की ताकत बनाने के लिए, और वोट हमारा फर्ज है, हर एक आदमी का फर्ज. वोट बिल्कुल वोट कर दीजिए, चाहे जिसको देना है, लेकिन ये हमारा फर्ज है. ರಾಯ್ಬೇರಿಯಲ್ಲಿ ನಾಮಪತ್ರ ಸಲ್ಲಿಸುವ ಮೂಲಕ ಸೋನಿಯಾ ಗಾಂಧಿ ಅವರು ಹೋಮ ಹವನ ಮಾಡಿಸಿದರು. ರಾಯ್ಬೇರಿಯಲ್ಲಿ ನಾಮಪತ್ರ ಸಲ್ಲಿಸುವ ಮುನ್ನ ಸೋನಿಯಾ ಗಾಂಧಿ ಹೋಮ ಹವನವನ್ನು ಮಾಡಿಸಿದರು. ಯುಪಿಎ ಅಧ್ಯಕ್ಷೆ ಸೋನಿಯಾ ಗಾಂಧಿ ಗುರುವಾರ ರಾಯ್ಬೇರಿಯಲ್ಲಿ ಹವನ್ನಲ್ಲಿ ತೊಡಗಿದರು. ರಾಯ್ಬೇರಿಯಲ್ಲಿ ಅಭ್ಯರ್ಥಿಯಾಗಿದ್ದು ಮಾಜಿ ಕಾಂಗ್ರೆಸ್ ಅಧ್ಯಕ್ಷರ ಸಾಂಪ್ರದಾಯಿಕ ಕ್ಷೇತ್ರವಾಗಿದ್ದ ರಾಯ್ಬೇರಿಯಲ್ಲಿ ನಾಮಪತ್ರ ಸಲ್ಲಿಸಿ ಹವನವನ್ನ ಪೂರ್ಣಗೊಳಿಸಿದರು. हनुमान स्वामी की जय. अपराजिता मैया की जय. बोलो दुर्गा देवी की जय. ओम पुनंग महादेव जनाः पुनंतु मनसा धियः पुनंग विश्वा भूतानि जात वेदा पुनीयमा. ओम मानसो के तने माने आयुग्मानो गोकुमानो देत्री का नाम मंत्र. नेक्स्ट टाइम आएगा.